ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ದೇವಜನರೇ, ಈ ಮುಂಜಾನೆ ವೇಳೆಯಲ್ಲಿ, ಈ ಒಂದು ಶುಭ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಹ್ಯಾಪಿ ಕ್ರಿಸ್ಮಸ್ ನ ತಿಳಿಸುವಂತವನಾಗಿದ್ದೇನೆ. ಈ ಒಂದು ದಿನಕ್ಕಾಗಿ ನಾವು ಈ ತಿಂಗಳೆಲ್ಲ ಕಾಯುತ್ತಾ ಬರ್ತಾ ಇದ್ದೀವಿ. ಯಾಕೆಂದರೆ ಈ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷದಿಂದ ಸಡಗರದಿಂದ ಆಚರಿಸಬೇಕು ಅಂತ. ಆದರೆ ಈ ಕ್ರಿಸ್ಮಸ್ ದಿನದಲ್ಲಿ ದೇವರು ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಒಂದು ಬಲವಾದ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ಲೂಕನ್ ಬರೆದ ಸುವಾರ್ತೆ 2:11 ವಚನದಲ್ಲಿ ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಮಾತನಾಡ್ತಾ ಇದೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಿಮಗೋಸ್ಕರ ಯೇಸು ಸ್ವಾಮಿ ಹುಟ್ಟಿ ಬಂದಿರುವುದು ನಮಗೂ ಮತ್ತು ನಿಮಗೋಸ್ಕರ. ಆತನು ರಕ್ಷಕನಾಗಿ ಹುಟ್ಟಿ ಬಂದಿದ್ದಾನೆ. ಅವರು ನಮ್ಮ ರಕ್ಷಕನಾಗಿ ಈ ಭೂಲೋಕಕ್ಕೆ ಬಂದಕ್ಕೋಸ್ಕರವೇ ಇವತ್ತು ನಾವು ಸುರಕ್ಷತೆಯಿಂದ ನಾವು ಬಾಳ್ತಾ ಇದ್ದೀವಿ. ಆತ್ಮೀಕತೆಯಲ್ಲೂ, ಬೌದ್ಧಿಕತೆಯಲ್ಲೂ, ಆರೋಗ್ಯದಲ್ಲೂ, ಎಲ್ಲ ರೀತಿಯಲ್ಲೂ ಆತ ನಮ್ಮ ರಕ್ಷಕನಾಗಿ ನಮ್ಮನ್ನು ದಿನನಿತ್ಯವು ನಡೆಸ್ತಾ ಇದ್ದಾರೆ. ಆತನು ರಕ್ಷಕನು, ಆತನು ಜೀವ ಸ್ವರೂಪನು. ಆ ರಕ್ಷಕನು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾ ನಮ್ಮ ಪಾಪಗಳಿಂದ, ನಮ್ಮ ಶಾಪಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ರಕ್ಷಿಸಿ ಕಾಯುವಂಥ ಕ್ರಿಸ್ತನೇ ಆ ರಕ್ಷಕನಾಗಿದ್ದಾರೆ. ಈ ಹೊತ್ತು ಆ ಕ್ರಿಸ್ತನ ಜನನವನ್ನು ನಾವು ನೆನೆಸುವಾಗ ನಾವು ನೆನೆಸಬೇಕು, ನಮಗೋಸ್ಕರ ಒಬ್ಬ ರಕ್ಷಕನಿದ್ದಾರೆ, ನಮಗೋಸ್ಕರ ಒಬ್ಬ ಒಳ್ಳೆ ತಂದೆ ಇದ್ದಾರೆ. ಅವರು ನಮ್ಮನ್ನು ಯಾವಾಗಲೂ ಕಾಯ್ತಾ ಇರ್ತಾರೆ. ಯಾವಾಗಲೂ ನಮ್ಮನ್ನು ಕಾಯೋದಕ್ಕೋಸ್ಕರ ಕ್ರಿಸ್ತನು ಈ ಭೂಲೋಕಕ್ಕೆ ರಕ್ಷಕನಾಗಿ ಹುಟ್ಟಿ ಬಂದಿದ್ದಾರೆ. ಆ ರಕ್ಷಕನನ್ನು ನಿಮ್ಮ ನಮ್ಮ ಜೀವಿತದಲ್ಲಿ ಸ್ವಾಗತಿಸುವಂಥದ್ದು ಅದು ತುಂಬ ವಿಶೇಷವಾಗಿದೆ. ಯಾಕೆಂದರೆ ಆ ರಕ್ಷಕನು ನಮ್ಮ ಸಂಗಡ ಇರುವಾಗ ನಮಗೆ ಆರೋಗ್ಯ, ಆ ರಕ್ಷಕನು ನಮ್ಮ ಸಂಗಡ ಇರುವಾಗ ನಮಗೆ ಸೌಖ್ಯ, ಆ ರಕ್ಷಕನು ನಮ್ಮ ಸಂಗಡ ಇರುವಾಗ ನಾವು ಯಾವಾಗಲೂ ಕೂಡ ಧೈರ್ಯದಿಂದ ಜೀವಿಸಬಹುದು. ಇಂದು ಆ ರಕ್ಷಕನ ಜನನವನ್ನು, ಇಂದು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ರಕ್ಷಕನಾಗಿ ಹುಟ್ಟಿ ಬಂದಿರುವುದನ್ನು ನಾವು ನೆನೆಸಿಕೊಳ್ಳುವಾಗ ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧು ಬಳಗದವರಿಗೆ, ಎಲ್ಲರಿಗೂ ಈ ವಾಗ್ದಾನವನ್ನು, ಈ ಶುಭ ಸಮಾಚಾರವನ್ನು ನಾವು ತಿಳಿಸಬೇಕು. ಯೇಸು ಸ್ವಾಮಿ ನಿಮಗೋಸ್ಕರ ರಕ್ಷಕನಾಗಿ ಹುಟ್ಟಿ ಬಂದಿದ್ದಾರೆ. ಆತನೇ ನಮ್ಮ ಕ್ರಿಸ್ತ ಯೇಸು ಸ್ವಾಮಿ. ಅವರು ನಿಮ್ಮ ರಕ್ಷಕನಾಗಿ ಈ ಭೂಲೋಕಕ್ಕೆ ಬಂದಿರುವಾಗ ನೀವು ಆತನನ್ನ ಅಂಗೀಕರಿಸಿರಿ. ಅವರು ನಿಮ್ಮನ್ನು ಎಲ್ಲ ವಿಧದಲ್ಲೂ ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾರೆ ಅಂತ ನೀವು ಈ ವಾಕ್ಯವನ್ನು ಇಟ್ಟು ಇಂದು ಅನೇಕರಿಗೆ ನೀವು ಸಾರುವಂಥವರಾಗ್ರಿ. ಆತನು ಈ ಭೂಲೋಕಕ್ಕೆ ರಕ್ಷಕನಾಗಿ ಹುಟ್ಟಿ ಬಂದಿದ್ದು ನಮ್ಮ ಪಾಪಗಳಿಂದ ರಕ್ಷಿಸೋದಕ್ಕೆ, ನಮ್ಮ ಶಾಪಗಳಿಂದ ರಕ್ಷಿಸೋದಕ್ಕೆ, ನಮ್ಮ ಎಲ್ಲ ಒಂದು ಕಷ್ಟಗಳಿಂದ ರಕ್ಷಿಸಿ ಈ ಒಂದು ಸಂತೋಷವನ್ನು ತಂದಿಕೊಡೋದಕ್ಕೋಸ್ಕರವೇ ಆತನು ನಮಗೋಸ್ಕರ ಹುಟ್ಟಿ ಬಂದಿದ್ದಾರೆ. ನಮಗೂ ನಿಮಗೋಸ್ಕರ ಹುಟ್ಟಿ ಬಂದಿರುವಂಥ ಯೇಸು ಸ್ವಾಮಿ, ಅವರನ್ನು ನಾವು ನಮ್ಮ ಜೀವಿತದಲ್ಲಿ ಅಂಗೀಕರಿಸಿ ಆ ರಕ್ಷಣೆಯನ್ನು ನಾವು ಅನುಭವಿಸುವಂಥವರಾಗಬೇಕು. ಆತ್ಮೀಕ ರಕ್ಷಣೆ, ಒಂದು ದೈವಿಕ ರಕ್ಷಣೆಯನ್ನು ನಾವು ಅನುಭವಿಸಬೇಕು. ಈ ವರ್ಷದಲ್ಲಿ ನಮ್ಮನ್ನು ಕಾದಂಥ ದೇವರು ಯಾರು? ಅವರೇ ಯೇಸು ಸ್ವಾಮಿ. ಅನೇಕ ವಿಧವಾದ ಅನಾರೋಗ್ಯಗಳ ಮಧ್ಯದಲ್ಲಿ ಇದ್ದರೂ ಕೂಡ ದೇವರು ನಮ್ಮ ರಕ್ಷಕನಾಗಿರೋದಕ್ಕೋಸ್ಕರವೇ ಇಂದು ನಾವು ಸಂತೋಷದಿಂದ ಈ ಕ್ರಿಸ್ಮಸ್ ಅನ್ನು ಆಚರಿಸೋದಕ್ಕೆ ಸಹಾಯವಾಗ್ತಾ ಇದೆ. ಹೀಗಿರುವಾಗ ಆ ರಕ್ಷಕನ ಹುಟ್ಟು ಹಬ್ಬವನ್ನು ನಾವು ಆಚರಿಸುವಾಗ ನಾವು ಒಂದು ನೆನಪು ಮಾಡಿಕೊಳ್ಬೇಕು, ಅವರು ಜೀವ ಸ್ವರೂಪನು. ಆ ರಕ್ಷಕನು ನಮ್ಮ ಸಂಗಡ ಇವತ್ತು ಕೂಡ ಜೀವಿಸ್ತಾ ಇದ್ದಾರೆ. ಹೀಗಿರುವಾಗ ಅದೇ ಸಂತೋಷದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮಹೋನ್ನತನಾದ ತಂದೆ, ಪರಿಶುದ್ಧಾತ್ಮನಪ್ಪ, ಹೌದು ಈ ಮುಂಜಾನೆ ವೇಳೆಯಲ್ಲಿ ಕ್ರಿಸ್ಮಸ್ ದಿನದಲ್ಲಿ ಕರ್ತನೆಪ್ಪ ನೀವು ನಮ್ಮೆಲ್ಲರನ್ನ ಸಂತೋಷದಿಂದ ಬಲಪಡಿಸ್ತಾ ಇದ್ದೀರಾ. ಹೌದು ಕರ್ತನೆಪ್ಪ, ನಮಗೋಸ್ಕರ ಹುಟ್ಟಿ ಬಂದಿರುವಂಥ ರಕ್ಷಕನೇ ನಾವು ನಿಮಗೆ ಸ್ತೋತ್ರ ಮಾಡ್ತೀವಿ ಕರ್ತನೆಪ್ಪ. ನಮ್ಮನ್ನು ರಕ್ಷಿಸಲು ಕರ್ತನೆಪ್ಪ ಈ ಭೂಲೋಕಕ್ಕೆ ಬಂದಾತನೇ ನಿಮಗೆ ನಾವು ವಂದನೆ ಸಲ್ಲಿಸ್ತೀವಿ ಅಪ್ಪ. ನಿನ್ನ ರಕ್ಷಣೆಯನ್ನು ಕರ್ತನೆಪ್ಪ, ನಿನ್ನ ಸುರಕ್ಷತೆಯನ್ನು ಅಪ್ಪ, ನಿನ್ನ ಒಂದು ಸಂತೋಷವನ್ನು ಕರ್ತನೆಪ್ಪ ಹೊಗಳುವಂಥ ಈ ದಿವಸವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಎಲ್ಲ ನಿನ್ನ ಪ್ರಿಯ ಮಕ್ಕಳು ಕರ್ತನೆಪ್ಪ ಸಂತೋಷ ಸಡಗರದಲ್ಲಿ ಇರುವಾಗ ನಿನ್ನವರನ್ನ ಆಶೀರ್ವದಿಸು. ಈ ವರ್ಷವೆಲ್ಲ ನಮ್ಮನ್ನು ರಕ್ಷಿಸುತ್ತಾ ಕಾಯುತ್ತಾ ಬಂದಿರೋದಕ್ಕಾಗಿ ನಿಮಗೆ ಸ್ತೋತ್ರ. ಈ ಕ್ರಿಸ್ಮಸ್ ಅವರ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು ತಂದುಕೊಡಲಿ ಅಪ್ಪ. ನಿಮಗೋಸ್ಕರ ಕರ್ತನೆಪ್ಪ ಇನ್ನು ಯಾರ್ಯಾರು ಕರ್ತನೆಪ್ಪ ನಿನ್ನ ರಕ್ಷಣೆಯಲ್ಲಿ ಪಾಲ್ಗೊಂಡಿಲ್ವೋ ಅವರೆಲ್ಲರೂ ಕೂಡ ನಿನ್ನ ದೈವಿಕವಾದ ರಕ್ಷಣೆಯನ್ನು ಅನುಭವಿಸೋದಕ್ಕೆ ಸಹಾಯ ಮಾಡು. ನೀನೇ ರಕ್ಷಕನು, ನೀನೇ ಸ್ವಂತ ರಕ್ಷಕನು ಅಂತ ಅನೇಕರು ಅಂಗೀಕರಿಸೋದಕ್ಕೆ ಸಹಾಯ ಮಾಡು, ಕೃಪೆ ತೋರಿಸು. ಈ ಕ್ರಿಸ್ಮಸ್ನಿಂದ ನಾವೆಲ್ಲರೂ ಕೂಡ ಕರ್ತನೆಪ್ಪ ನಿನ್ನ ರಕ್ಷಣೆಯನ್ನು ನಾವು ಹಾಡಿ ಹೊಗಳೋದಕ್ಕೆ ಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುಂದೆ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತೊಂದು ಆವರ್ತಿ, ಮೇರಿ ಕ್ರಿಸ್ಮಸ್.